ಆತ್ಮೀಯ ಕೇಳುಗರೆ, ಎಲ್ಲರಿಗೂ ನವರಾತ್ರಿ ಶುಭಾಶಯಗಳು. ನಾನು ಜಿ ಎಸ್ ಗಣೇಶ್, ಸಂಸ್ಕೃತಿ ಚಿಂತಕ. ಇದು 90.8 FM ಸಮುದಾಯ ಬಾನುಲಿ ಕೇಂದ್ರ. ಶರನ್ನವರಾತ್ರಿಯ 5ನೇ ದಿವಸ ನಾವು ನವದುರ್ಗೆಯರಲ್ಲಿ ಸ್ಕಂದಮಾತಾ ಇವಳನ್ನು ಸ್ಮರಿಸಿಕೊಳ್ಳುತ್ತೇವೆ, ಇವಳ ಆರಾಧನೆ ಮತ್ತು ಪೂಜೆಯನ್ನು ಮಾಡುತ್ತೇವೆ. ಸ್ಕಂದಮಾತಾಳ ಬಗ್ಗೆ ಹೇಳುವುದಾದರೆ, ಜಗನ್ಮಾತೆಯ 5ನೇ ಸ್ವರೂಪ ಇದು. ಇದರಲ್ಲಿ ಭಗವಾನ್ ಸ್ಕಂದನು ಅಂದರೆ ಕುಮಾರ, ಕಾರ್ತಿಕೇಯ, ಷಣ್ಮುಖ ಎಂಬ ಹೆಸರಿನಿಂದ ತಿಳಿಯಲ್ಪಡುತ್ತಾನೆ. ಇವನು ಪ್ರಸಿದ್ಧ ದೇವಾಸುರ ಸಂಗ್ರಾಮದಲ್ಲಿ ದೇವತೆಗಳ ಸೇನಾಪತಿಯಾಗಿದ್ದನು. ಪುರಾಣಗಳಲ್ಲಿ ಇವನನ್ನು ಕುಮಾರ ಹಾಗೂ ಶಕ್ತಿಧರ ಎಂದು ಹೇಳಿ ಇವನ ಮಹಿಮೆಯನ್ನು ವರ್ಣಿಸಲಾಗಿದೆ. ಕುಮಾರನ ವಾಹನ ನವಿಲು, ಆದುದರಿಂದ ಷಣ್ಮುಖನನ್ನು ಮಯೂರ ವಾಹನ ಎಂದು ಕರೆಯುತ್ತಾರೆ. ಸ್ಕಂದನ ತಾಯಿಯಾಗಿದ್ದರಿಂದ ಇವಳಿಗೆ ಸ್ಕಂದಮಾತಾ ಎಂದು ಕರೆಯಲಾಗಿದೆ. ನವರಾತ್ರಿಯ 5ನೇ ದಿವಸ ಇವಳ ಉಪಾಸನೆ ಮಾಡಲಾಗುತ್ತದೆ. ಈ ದಿವಸ ಸಾಧಕನ ಮನಸ್ಸು ವಿಶುದ್ಧ ಚಕ್ರದಲ್ಲಿ ನೆಲೆ ನಿಲ್ಲುತ್ತದೆ. ಇವಳ ವಿಗ್ರಹದಲ್ಲಿ ಭಗವಾನ್ ಸ್ಕಂದನು ಬಾಲರೂಪದಲ್ಲಿ ಇವಳ ತೊಡೆಯಲ್ಲಿ ಕುಳಿತಿರುವನು. ಸ್ಕಂದಮಾತೆಯಾದ ಇವಳಿಗೆ 4 ಭುಜಗಳಿರುತ್ತವೆ. ಇವಳು ಬಲಗಡೆಯ ಮೇಲಿನ ಕೈಯಿಂದ ಸ್ಕಂದನ ತೊಡೆಯಲ್ಲಿ ಹಿಡಿದಿರುವಳು. ಮೇಲಕ್ಕೆತ್ತಿರುವ ಕೆಳಗಿನ ಬಲ ಕೈಯಲ್ಲಿ ಕಮಲ ಪುಷ್ಪವನ್ನು ಹಿಡಿದಿರುವಳು. ಎಡಗಡೆಯ ಮೇಲಿನ ಕೈಯಲ್ಲಿ ವರಮುದ್ರೆಯಿದೆ. ಮೇಲಕ್ಕೆತ್ತಿರುವ ಎಡಗೈಯಲ್ಲಿಯೂ ಕಮಲವಿದೆ. ಇವಳ ಶರೀರದ ಬಣ್ಣವು ಪೂರ್ಣವಾಗಿ ಬೆಳ್ಳಗಿದ್ದು ಕಮಲದ ಆಸನದಲ್ಲಿ ವಿರಾಜಮಾನಳಾಗಿದ್ದಾಳೆ. ಇವಳನ್ನು ಪದ್ಮಾಸನಾದೇವಿ ಎಂದು ಕೂಡ ಕರೆಯಲಾಗಿದೆ. ಇವಳ ವಾಹನ ಸಿಂಹ. ನವರಾತ್ರಿಯ ಪೂಜೆಯಲ್ಲಿ 5ನೆಯ ದಿವಸದ ಮಹತ್ವ ಶಾಸ್ತ್ರಗಳಲ್ಲಿ ಕೂಡ ಹೇಳಲಾಗಿದೆ. ಇಂದು ವಿಶುದ್ಧ ಚಕ್ರದಲ್ಲಿ ನೆಲೆಸಿದ ಮನಸ್ಸುಳ್ಳ ಸಾಧಕನ ಸಮಸ್ತ ಬಾಹ್ಯಕ್ರಿಯೆಗಳು ಹಾಗೂ ಚಿತ್ತವೃತ್ತಿಗಳು ಲೋಪವಾಗುತ್ತವೆ. ಅವನು ವಿಶುದ್ಧ ಚೈತನ್ಯ ಸ್ವರೂಪದತ್ತ ಮುಂದುವರಿಯುತ್ತಾ ಇರುತ್ತಾನೆ. ಅವನ ಮನಸ್ಸು ಎಲ್ಲ ಲೌಕಿಕ, ಸಾಂಸಾರಿಕ, ಮಾಯಿಕ ಬಂಧನಗಳಿಂದ ಮುಕ್ತವಾಗಿ ಪದ್ಮಾಸನ ಸ್ಕಂದಮಾತೆಯ ಸ್ವರೂಪದಲ್ಲಿ ಪೂರ್ಣವಾಗಿ ತಲ್ಲೀನವಾಗುತ್ತದೆ. ಈ ಸಮಯದಲ್ಲಿ ಸಾಧಕನು ಹೆಚ್ಚಿನ ಎಚ್ಚರಿಕೆಯಿಂದ ದೇವಿಯ ಉಪಾಸನೆಯಲ್ಲಿ ಮುಂದುವರಿಯಬೇಕು. ತನ್ನ ಎಲ್ಲ ಧ್ಯಾನ ವೃತ್ತಿಗಳನ್ನು ಏಕಾಗ್ರವಿರಿಸಿಕೊಂಡು ಸಾಧನೆಯ ಪಥದಲ್ಲಿ ಮುಂದೆ ಹೋಗಬೇಕು. ಜಗಜ್ಜನನಿ ಸ್ಕಂದಮಾತೆಯ ಉಪಾಸನೆಯಿಂದ ಭಕ್ತನ ಎಲ್ಲ ಇಚ್ಛೆಗಳು ಪೂರ್ಣವಾಗುತ್ತದೆ. ಮರ್ತ್ಯಲೋಕದಲ್ಲಿ ಪರಮಶಾಂತಿ, ಸುಖದ ಅನುಭವ ಆಗುತ್ತದೆ. ಮೋಕ್ಷದ ಬಾಗಿಲು ಭಕ್ತನಿಗೆ ತಾನಾಗಿ ತೆರೆಯುತ್ತದೆ. ಸ್ಕಂದಮಾತೆಯ ಉಪಾಸನೆಯಿಂದ ಬಾಲರೂಪಿ ಸ್ಕಂದನ ಉಪಾಸನೆ ಕೂಡ ತಾನಾಗಿಯೇ ಆಗುತ್ತದೆ. ಈ ವಿಶೇಷತೆ ಕೇವಲ ಇವರಿಗೆ ದೊರೆಯುತ್ತದೆ. ಆದ್ದರಿಂದ ಸಾಧಕನು ಸ್ಕಂದಮಾತೆಯ ಉಪಾಸನೆಯ ಕಡೆಗೆ ವಿಶೇಷ ಗಮನ ಕೊಡಬೇಕು. ಸೂರ್ಯಮಂಡಲದ ಅಧಿಷ್ಠಾತ್ರಿ ದೇವಿಯಾದ್ದರಿಂದ ಇವಳ ಉಪಾಸಕನು ಅಲೌಕಿಕ ತೇಜಸ್ಸು ಹಾಗೂ ಕಾಂತಿಯಿಂದ ಸಂಪನ್ನನಾಗುವನು. ಒಂದು ಅಲೌಕಿಕ ಪ್ರಭಾಮಂಡಲವು ಅದೃಶ್ಯವಾಗಿ ಯಾವಾಗಲೂ ಇವನ ಸುತ್ತಲೂ ಹರಡಿಕೊಂಡಿರುತ್ತದೆ. ಈ ಪ್ರಭಾಮಂಡಲವು ಪ್ರತಿಕ್ಷಣ ಅವನ ಯೋಗಕ್ಷೇಮವನ್ನು ನಿರ್ವಹಿಸುತ್ತದೆ. ಆದುದರಿಂದ ನಾವು ಏಕಾಗ್ರ ಭಾವದಿಂದ ನಮ್ಮ ಮನಸ್ಸನ್ನು ಪವಿತ್ರವಾಗಿಸಿಕೊಂಡು ಜಗಜ್ಜನನಿಗೆ ಶರಣಾಗಲು ಪ್ರಯತ್ನಿಸಬೇಕು. ಭವಸಾಗರದ ದುಃಖದಿಂದ ಮುಕ್ತರಾಗಿ ಮೋಕ್ಷವನ್ನು ಸುಲಭವಾಗಿಸಿಕೊಳ್ಳಲು ಸ್ಕಂದಮಾತೆಯ ಆರಾಧನೆ ತುಂಬ ಅರ್ಥಗರ್ಭಿತವು. ಪಂಚಮಿ ದಿನವಾದ ಇಂದು ಸ್ಕಂದಮಾತೆಯನ್ನು ಈ ರೀತಿ ಜಪಿಸಬೇಕು. ಸಿಂಹಾಸನಗತಾ ನಿತ್ಯಂ ಪದ್ಮಾಶ್ರಿತ ಕರದ್ವಯಂ ಶುಭದಾಸ್ತು ಸದಾದೇವಿ ಸ್ಕಂದಮಾತಾ ಯಶಸ್ವಿನಿ. ಅಂದರೆ ಸಿಂಹಾಸನದಲ್ಲಿ ಕುಳಿತಿರುವ, ಸತತವಾಗಿ ಪದ್ಮಗಳನ್ನು ತನ್ನೆರಡು ಹಸ್ತದಲ್ಲಿ ಧರಿಸಿ ಶೋಭಿಸುತ್ತಿರುವ ಯಶೋವತಿಯಾದ ದೇವಿ ಸ್ಕಂದಮಾತೆಯು ನನಗೆ ಶುಭವನ್ನು ನೀಡಲಿ. ದೇವಿಗೆ ಇಷ್ಟವಾದ ವರ್ಣ ಹಳದಿ, ದೇವಿಗೆ ಇಷ್ಟವಾದ ಪುಷ್ಪ ಗುಲಾಬಿ, ದೇವಿಯ ವಾಹನ ಸಿಂಹ. ಇಲ್ಲಿಗೆ ಪಂಚಮಿಯ ದಿವಸವ ಸ್ಕಂದಮಾತೆಯ ಬಗ್ಗೆ ಮಾಹಿತಿ ಸಮಾಪ್ತವಾಯಿತು. ಎಲ್ಲರಿಗೂ ಧನ್ಯವಾದಗಳು.